ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರೋಹಿತ್ ಗುಲಿಯಾ ರೈಡರ್ ಅವರು ಯಾವ ಅಮೌಂಟ್ ಗೆ ಸೋಲ್ಡ್ ಆಗಿದ್ದಾರೆ ಮತ್ತೆ ಯಾವ ತಂಡಕ್ಕೆ ಹೋಗಿದ್ದಾರೆ ಈ ಬಾರಿ ಪ್ರೊ ಕಬಡ್ಡಿ ಹರಾಜು ಪ್ರಕ್ರಿಯೆಯಲ್ಲಿ ಅಂತ ತಿಳ್ಕೊಂಬರೋಣ. ನಿಮ್ಗೆ ಗೊತ್ತಿರಬಹುದು ಮೊಹಮ್ಮದ್ ಶದ್ಲು ಅವರು ಪುಣೆ ತಂಡಕ್ಕೆ ಹೋಗಿದ್ದಾರೆ, ಫಜಲ್ ಅವರು ಗುಜರಾತ್ ತಂಡಕ್ಕೆ ಹೋಗಿದ್ದಾರೆ 1.60 ಕೋಟಿಗೆ, ಮೊಹಮ್ಮದ್ ಶದ್ಲು 2.35 ಕೋಟಿಗೆ ಹೋಗಿದ್ದಾರೆ. ಆದ್ರೆ ರೋಹಿತ್ ಗುಲಿಯಾರ್ ಅವರು ಎಷ್ಟು ಅಮೌಂಟ್ ಗೆ ಬಂದ್ರು ಫುಲ್ ಮಾಹಿತಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ರೋಹಿತ್ ಗುಲಿಯಾರ್ ಅವರ ಒಂದು ಬೇಸ್ ಪ್ರೈಸ್ 30 ಲಕ್ಷ ಇತ್ತು ಆಕ್ಷನ್ ಅಲ್ಲಿ. ಗುಜರಾತ್ ತಂಡ ಕೂಡ ಇವ್ರನ್ನ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಕ್ಕೆ ಕೇಳಿತ್ತು. ಮತ್ತೆ ಬೆಂಗಾಲ್ ವಾರಿಯರ್ಸ್ ಕೂಡ ಹೆವಿ ಫೈಟ್ ಕೂಡ ಮಾಡಿತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ತು ಬಿಟ್ರೆ ಹೊಳ್ಳಿ ಆಗೇನ್ ಕೇಳಕ್ಕೆ ಹೋಗ್ಲಿಲ್ಲ. ಹೀಗಾಗಿ ರೋಹಿತ್ ಗುಲಿಯಾ ಅವರು 58,50,000 ರೂಪಾಯಿಗೆ ಗುಜರಾತ್ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ. ಕಳೆದ ಬಾರಿ ಇವರು ಪಟ್ನಾ ಪೈರೇಟ್ಸ್ ತಂಡದಲ್ಲಿ ಆಡಿದ್ರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಆದ್ರೆ ಪಟ್ನಾ ತಂಡ ಇವ್ರನ್ನು ಕೂಡ ಕೈ ಬಿಟ್ಟಿತ್ತು. ಹೀಗಾಗಿ ರೋಹಿತ್ ಗುಲಿ ಅವರು ಮತ್ತೆ ಜಿಟಿ ತಂಡಕ್ಕೆ ಹೋಗಿದೆ. ಜಿಟಿ ಇವಾಗ 2 ಆಟಗಾರರನ್ನ ಪರ್ಚೇಸ್ ಮಾಡಿದೆ, ಒಂದು ಫಜಲ್ ಅಡ್ರಾಚಿಯಲ್ಲಿ ಅವ್ರನ್ನ ಪರ್ಚೇಸ್ ಮಾಡಿದೆ, ಇವಾಗ ರೋಹಿತ್ ಗುಲಿ ಅವ್ರನ್ನ 58 ಲಕ್ಷಕ್ಕೆ ಪರ್ಚೇಸ್ ಮಾಡಿದೆ. ಇನ್ನ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನ ಪರ್ಚೇಸ್ ಮಾಡುತ್ತೆ ಅಂತ ಕಾಯ್ದು ನೋಡಬೇಕು.